ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಅರ್ಥ ಆಯ್ತಾ ನಮ್ಮನೆಗೆ ಒಳ್ಳೆ ಸೊಸೆಯಾಗಿ ನಾನು ಹೇಳಿದ್ದನ್ನು ಕೇಳ್ಕೊಂಡು ಇವ್ರತರ ತಗ್ಗಿ ಬಗ್ಗೆ ಇರೋದಾದ್ರೆ ಮಂಡ್ಯಾಗ ಬರಲಿ ಇಲ್ಲದೆ ಹೋದ್ರೆ ನಿಮ್ಮ ಹತ್ರ ಸುಮ್ ಸುಮ್ಮನೆ ತಲೆ ಚಚ್ಕೊಳಕ್ ಆಗೋದಿಲ್ಲ ಇನ್ಮೇಲಿಂದ ನಾನು ಈ ಥರ ಮಾತಾಡೋದಿಲ್ಲ ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ನೋಡು ಎಲ್ಲದಕ್ಕೂ ಒಪ್ಪಿಗೆ ಅನ್ನೋದಿದ್ರೆ ಗಾಡಿ ಹತ್ತು ಇಲ್ಲದೆ ಹೋದ್ರೆ ಇಲ್ಲಿಂದ ಹಂಗೇನೆ ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಡು ಅಕ್ಕ ನಾನು ಬರ್ತಾ ಇದ್ದೀನಿ ಅಯ್ಯೋ ಅಕ್ಕ ಕೊಡಿ ನನ್ ಗುಡಿಸ್ತೀನಿ ಕೊಡಿ ಇಲ್ಲಿ ಏನು ಇರ್ಲಿ ಬಿಡು ಗುಡ್ಸಾಯ್ತಲ್ಲ ಕೊಡಿ ಅಕ್ಕ ನಾನ್ ಗುಡಿಸ್ತೀನಿ ಪರವಾಗಿಲ್ಲ ಹೌದು ನೀನೇನು ಗೃಹ ಪ್ರವೇಶಕ್ಕೆ ಸರಿಯಾಗಿ ರಜೆ ಹಾಕಿ ಹಾಜರಾಗ್ತೀನಿ ಅಂದವಳು ಅವತ್ ಹೋದಳು ಇವತ್ ಬರ್ತಾ ಇದೀಯಾ ಅದು ನಿಮ್ ಹಳೆ ಮನೆ ಹತ್ರ ಆಯ್ತು ಈ ಮನೆ ತುಂಬಾ ದೂರ ಎರಡೆರಡ್ ಬಸ್ ಕ್ಯಾಚ್ ಮಾಡ್ಕೊಂಡ್ ಬರದ್ ಬೇಡ್ವಾ ಓಹ್ ಒಂದ್ ಕೆಲ್ಸ ಮಾಡೋಣ ಏನಕ್ಕ ಭಾವಂಗ್ ಹೇಳಿ ಈ ಮನೇನ ನಿಮ್ಮನೆ ಹತ್ರ ಎತ್ತಿ ಶಿಫ್ಟ್ ಮಾಡಿಸ್ಬಿಡೋಣ ಅವಾಗ ನಿನಗೆ ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ ನೀವು ಬೇರೆ ಮನೇಲಿ ಮಾತಾಡಿ ಸಮಾಧಾನ ಮಾಡ್ಕೊಳಕ್ ಆಗಲ್ಲ ಅಂತ ನನ್ ಮುಂದೆ ಮಾತಾಡಿ ಸಮಾಧಾನ ಮಾಡ್ಕೊಂತಿದ್ದೀರಾ ಅದ್ ಸರಿ ಮನೇಲಿ ಇರೋ ಹುಲಿಗಳೆಲ್ಲ ಎಲ್ಲೋಗಿದ್ದಾರೆ ಎಲ್ಲ ಬೇಟೆಗೆ ಹೋಗಿದೆ ಓ ಹಂಗಂದ್ರೆ ರಾಜಮಾತ ಸಿಂಹಾಸನದಲ್ಲಿ ಕೂತಿದ್ದಾರೆ ಅದ್ ಸರಿ ಇವತ್ತೇನು ನಿಮ್ ಅತ್ತೆ ಬದಲು ನೀವು ನನ್ನ ಗೋಳೈಕೋತಿದ್ದೀರಾ ಹಾ ಸರಿ ಸರಿ ಈಗ ರಾಜ ಮಾತೆಗೊಂದ್ ಸಲಾಂ ಹಾಕಿ ನೀನ್ ಫಸ್ಟ್ ಅಡ್ಗೆ ಮನೆಗೆ ಹೋಗಿ ಹಾಜರಾಗು ಓಡು ಓಡು ಹ್ಮ್ ಸರಿ ಆಯ್ತು ಹಾಯ್ ಅಮ್ಮ ಗುಡ್ ಮಾರ್ನಿಂಗ್ ಬಾರೇ ಭಿನ್ನಣಗಿತ್ತಿ ಏನಮ್ಮ ಹೀಗ್ ಬೈತಿದ್ದೀರಾ ಅಯ್ಯಯ್ಯೋ ತಪ್ಪಾಯ್ತು ತಪ್ಪಾಯ್ತು ನಿನ್ನ ಬೈಯಕುಂಟ ಶ್ರೀಮತಿ ಸುಂದರಿ ಅವರೇ ತಾವು ಮನೆ ಒಳಗೆ ಬನ್ನಿ ಅಂತ ಆರತಿ ತಟ್ಟೆ ತಗೊಂಬಂದು ಬಾಗ್ಲ ನಿನ್ನ ನಿಲ್ಸಿ ಆರತಿ ಮಾಡಿ ಒಳಗ್ ಕರ್ಕೋಬೇಕಿತ್ತು ಅಲ್ವಾ ಹ್ಮ್ ಅದೆಲ್ಲ ಏನು ಬೇಡ ಅದ್ ಸರಿ ಇಷ್ಟು ಸೈಲ್ ಹಳಗೋಗಿದ್ದೆ ಆ ಸುಜಾತ ಇದಾರಲ್ಲ ಯಾವ ಸುಜಾತನೇ ಅದೇ ಅಮ್ಮ ನಿಮ್ ಹಳೆ ಮನೆ ಹಿಂದ್ಗಡೆ ಲಕ್ಷ್ಮಮ್ಮನ್ ಸೊಸೆ ಸುಜಾತ ಅವ್ರಿಗೇನಾಯ್ತು ಅದೇ ಅಮ್ಮ ಅವ್ರ ಮನೇಲಿ ಅವ್ರ ಮಗಳು ಮದ್ವೆ ಇತ್ತು ನಾಲ್ಕ ದಿನ ಇದ್ದು ಸಹಾಯ ಮಾಡಕ್ ಹೇಳಿದ್ರು ಅದಕ್ಕೆ ಅಲ್ಲಿ ಬಿಸಿ ಆಗ್ಬಿಟ್ಟಿದ್ದೆ ಅವ್ರ ಮನೆ ವಿಶೇಷ ಅಂತ ನಮ್ಮನೆ ಕೆಲ್ಸ ಹಾಳಾದ್ರೂ ಪರವಾಗಿಲ್ಲ ಅಂತ ಬಿಟ್ಟೋಗ್ಬಿಟಿಯಾ ಇದಕ್ಕೆ ಕಣೆ ನಾನ್ ನಿನ್ನ ಭಿನ್ನಾಂಗಿತ್ತಿ ಅಂತ ಕರೆದಿದ್ದು ಹಾಗಲ್ಲಮ್ಮ ಅವರು ಕೆಲ್ಸ ಮಾಡ್ಕೊಟ್ಟಿದ್ದಕ್ಕೆ ಸಂಬಳ ಜೊತೆ ಸೇರಿಸಿ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ಜೊತೆಗೆ ಈ ಸರಾನು ಕೊಟ್ರು ಹ್ಮ್ ಅವರೇ ಕೊಡ್ಸಿದ್ರು ಅಥವಾ ನೀನೇ ಏನಾದ್ರು ಅಲ್ಲೂ ಕೈ ಚೊಕ್ಕ ತೋರಿಸ್ತೀಯಾ ಅಮ್ಮ ಇದು ರೋಲ್ಡ್ ಗೋಲ್ಡ್ ಅದು ರೋಲ್ಡ್ ಗೋಲ್ಡ್ ಅಂತ ನಂಗೂ ಗೊತ್ತು ಕಣೆ ನಿನ್ನ ಮೂತಿಗೆ ರೋಲ್ಡ್ ಗೋಲ್ಡ್ ಕೊಡಿಸ್ತೆ ಮತ್ತೆ ನನ್ನ ಚಿನ್ನದ ಸರ ನೇತಾಕ್ತಾರ ನೀನು ನಮ್ಮನೇಲಿ ಕಳ್ತನ ಮಾಡಿದ್ಯಲ್ಲ ಆ ತರ ಏನಾದ್ರೂ ಅವ್ರ ಮನೇಲೂ ಮಾಡಿದ್ದಿದ್ರೆ ಚಪ್ಪಲಿ ತಗೊಂಡು ಹೊಡೆದು ಓಡಿಸಿರೋರು ನಾನಾಗಿದ್ದಕ್ಕೆ ದೊಡ್ಡ ಮನ್ಸ್ ಮಾಡಿ ಏನು ಪಾಪ ಅಂತ ನಿನ್ನ ಮನೆ ಒಳಗೆ ಬಿಟ್ಕೊಂಡಿದೀನಿ ಹೋಗ್ ಕೆಲ್ಸ ನೋಡೋಗು ಸರಿ ನಿಮ್ ಹತ್ರ ಮಾತಾಡ್ ಗೆಲ್ಲಕ್ಕಾಗತ್ತಾ ಅದು ಗೊತ್ತಿರೋ ವಿಷಯ ತಾನೇ ಸರಿ ಸರಿ ನಾನು ನನ್ನ ಕೆಲ್ಸ ನೋಡ್ಕೋತೀನಿ ಹೇ ಬಾರೆ ಇಲ್ಲಿ ಏನಮ್ಮ ಆ ಕಡೆ ನೀಕ್ ಹೋಗ್ತಾ ಇದೀಯಾ ಅಲ್ಲಿ ಹೇಗಿದ್ರು ಭಾರ್ಗವಿ ಅಕ್ಕ ಅಡಿಗೆ ಮಾಡ್ತಿರ್ತಾರಲ್ಲ ಅವ್ರಿಗೋಗಿ ಸಹಾಯ ಮಾಡ್ತೀನಿ ಹೌದೌದು ಕಣೆ
ನೀನ್ ಸಹಾಯ ಮಾಡಿದ್ರೇನೆ ನಾವೆಲ್ಲ ಕುತ್ಕೊಂಡು ಊಟ ಮಾಡೋದು. ಇಷ್ಟು ದಿವಸ ನೀನೇ ಇದ್ದೆ ನೋಡು. ನನಗ್ ಗೊತ್ತಿಲ್ವಾ ನಿನ್ನಲ್ಲೋಗ್ ಏನ್ ಸಹಾಯ ಮಾಡ್ತೀಯ ಅಂತ. ಎಲ್ರ ಜೊತೆನು ಊರ್ ಕತ್ತೆನೆಲ್ಲ ಗುಸ್ಗುಸು ಪಿಸ್ ಪಿಸಿ ಗುಸ್ಗುಸು ಪಿಸ್ ಪಿಸಿ ಅಂತ ಮಾತಾಡೋದು. ಅತ್ತಾನೆ ನೀನ್ ಮಾಡೋ ಸಹಾಯ? ಸರಿ ಸರಿ ನನ್ ಮುಖ ನೋಡ್ತಾ ನಿಂತ್ಕೋಬೇಡ. ಹೋಗ್ ಕೆಲ್ಸ ನೋಡು. ನೋಡು ಮರ್ಯಾದೆಗ್ ಬರೇ ಮನೆ ಕೆಲ್ಸ ಅಷ್ಟೇ ಮಾಡ್ಬೇಕು. ಅದನ್ನೇನಾದ್ರೂ ಬಿಟ್ಟು ಜೋರಾಗಿ ಏನಾದ್ರು ಉಸಿರು ಬಿಟ್ಟು ಅದು ಇದು ಅಂತ ಅಷ್ಟೇ ಆಮೇಲೆ ನಿನ್ ಗೈತೆ. ಹೊರಡೋ. ಸರಿ. ದೊಡ್ಡ ಕಳ್ಳಿ ವಾಪಸ್ ಬಂದಿದ್ದಾಳೆ. ಅಯ್ಯಯ್ಯೋ ನನ್ ತಿಜೋರಿ ಬೀಗನೇ ಹಾಕಿಲ್ವಲ್ಲ. ಹ ಮೊದ್ಲು ಬೀಗ ಹಾಕ್ಬೇಕು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಅಕ್ಕ ಆ ಸೊಪ್ಪು ಈ ಕಡೆ ಕೊಡಿ. ಓಹೋಹೋಹೋ ಏನಮ್ಮ ಜನನಿ ಚೆನ್ನಾಗಿದ್ಯಾ? ಗಾಯ ಎಲ್ಲ ವಾಸಿ ಆಯ್ತಾ? ಓ ಅದೆಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು? ಇವಾಗ ಅದ್ ಮುಖ್ಯನಾ? ಹ್ಮ್ ಜನನಿ ಬಂದ್ಮೇಲೆ ಈ ಮನೆ ಎಲ್ಲ ಬದ್ಲಾಗತ್ತೆ ಅನ್ಕೊಂಡಿದೆ. ಇಲ್ಲಿ ನೋಡಿದ್ರೆ ಮೂರನೇದ ಜೊತೆ ನಾಲ್ಕನೇದು ಅಂತ ತರಕಾರಿ ಕಟ್ ಮಾಡ್ತಾ ಇದೆ. ಸುಂದ್ರಿ ಸುಮ್ನೆ ಅವಳ ತಂಟೆಗೆ ಯಾಕೆ ಹೋಗ್ತೀಯಾ? ಅವಳ ಪಾಡ್ಗ ಅವಳು ಕೆಲಸ ಮಾಡ್ತಿದ್ದಾಳೆ ತಾನೆ? ಸರಿ ಬಿಡಿ, ಇವ್ರ ಬಗ್ಗೆ ಮಾತಾಡಲ್ಲ. ಇವ್ರ ಕತ್ತಲ್ಲಿ ಅರ್ಶನದಾರ ಹೋಗಿ ಚೈನ್ ಬಂದಿದ್ಯಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಆಹಾ, ನಿನಗೆ ಯಾರನ್ನಾದ್ರೂ ಬೀಡಾ ತರ ಬಾಯಿಗೆ ಹಾಕೊಂಡು ಅಗಿದೆ ಹೋದ್ರೆ ತಿನ್ನನ ಜೀರ್ಣ ಆಗಲ್ಲ ಅಲ್ವಾ? ಮತ್ತಿನ್ನೇನಕ್ಕ, ದಿನ ಅದೇ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ತರಕಾರಿ, ಲೈಫು ಬೋರ್ ಆಗ್ಬಿಡುತ್ತೆ. ಈ ತರ ಮಾತಾಡ್ತಿರ್ಬೇಕು, ಗಾಸಿಪ್ ಮಾಡ್ತಾ ಇರ್ಬೇಕು, ಆಗ್ಲೇ ತಾನೆ ನಮಗ್ ಟೈಮ್ ಪಾಸ್ ಆಗೋದು. ನಮ್ ಟೈಮೇ ಸರಿ ಇಲ್ಲ ಅಂತದ್ರಲ್ಲಿ ಟೈಮ್ ಪಾಸ್ ಅಂತೆ. ಅಚ್ಚರಿ, ಪೂಜೆ ಎಲ್ಲ ಹೇಗ್ ನಡೀತು? ತುಂಬಾ ಅದ್ಧೂರಿಯಾಗಿ ನಡೀತಮ್ಮ. ಅದ್ರಲ್ಲೂ ಆ ಫಂಕ್ಷನ್ ಇನ್ ಹೈಲೈಟ್ ನಮ್ ಭಾವ ಬರಲ್ಲ ಅಂತ ಹೇಳ್ಬಿಟ್ಟು ಹಠ ಹಿಡ್ಕೊಂಡು ಕೂತಿದ್ರು. ಅದೇನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಎಂಟ್ರಿ ಕೊಟ್ಟು ಒಳ್ಳೆ ಗೀತೋಪದೇಶ ತರ ಕೆಲವೊಂದ್ ಭಾಷಣ ಮಾಡಿದ್ರು ನೋಡು. ಅಬ್ಬಬ್ಬಬ್ಬಬ್ಬ, ನಮ್ ಜನನಿಯವ್ರ ಅಪ್ಪನ ಮುಂದೆ ಎಲ್ಲ ನಿಜಾನು ಬಾಯಿ ಬಿಟ್ಬಿಟ್ರು. ಹೌದೌದು, ಇವ್ರ ಮನೆಯವ್ರನ್ನೆಲ್ಲ ಬೈದ್ ಬಿಸಾಕ್ಬಿಟ್ರಂತಲ್ಲ. ಹಾಗಂತ ಹೇಳ್ತಾ ಇದ್ರು ಅಂದೆ. ಲೇ, ನಿನಗ್ಯಾರೇ ಹೇಳಿದ್ದು? ನಾವೇ ಮಧ್ಯರಾತ್ರಿಲಿ ಮನೆಗ್ ಲೇಟ್ ಆಗಿ ಬಂದ್ ಸೇರ್ಕೊಂಡಿದೀವಿ. ಅಂಥದ್ರಲ್ಲಿ ಈ ನ್ಯೂಸ್ ಎಲ್ಲ ನಿನಗ್ಯಾರು ಅಪ್ಡೇಟ್ ಮಾಡಿದ್ದು? ಹೌದು, ಅಲ್ಲಿ ನಡೆದಿದ್ದ ಎಲ್ಲ ವಿಷಯನು ನಿನ್ನೆ ರಾತ್ರಿ ಬಿಡದಿ ಹತ್ರ ಟೀ ಕುಡಿಯ ಗಾಡಿ ನಿಲ್ಸಿದ್ರಲ್ಲ, ಆವಾಗ್ಲೇ ನನ್ ಕಿವಿಗ್ ಬಂದ್ಬಿತ್ತು. ಯಾನಾಗ ಇದಾಳಲ್ಲ, ಇವಳಿಗೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ. ಅನಗನ ಮತ್ತೆ ಇವಳಿಗೆ ಅವಳಲ್ದೆ ಅಮೆರಿಕದಿಂದ ಅಧಿಕಾರಿಗಳು ಫೋನ್ ಮಾಡಿ ನ್ಯೂಸ್ ಕೊಡ್ತಾರ? ನಿನ್ನೆ ಅವಳು ಟೀ ಕುಡಿತಾ ಬುಗ್ರಿ ತರ ತಲೆ ಆಡಿಸ್ಕೊಂಡ್ ಆಡಿಸ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅನ್ಕೊಂಡೆ ಇವಳು ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ. ಇವಾಗ ಗೊತ್ತಾಗ್ತಾ ಇದೆ ಯಾರ ಹತ್ರ ಮಾತಾಡ್ತಾ ಇದ್ಲು ಅಂತ. ಪಾಪ ಅಕ್ಕ, ಅವಳು ಅವಳ ಮನ್ಸಲ್ಲಿರೋದ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡು ಸಮಾಧಾನ ಮಾಡ್ಕೋತಾಳೆ. ಅಚ್ಚರಿ, ಎಲ್ಲಿ ಅನಗ ಕಾಣಿಸ್ತಾನೆ ಇಲ್ವಲ್ಲ? ಅಷ್ಟೆಲ್ಲ ಹೇಳ್ದಳು, ಈಗ ಎಲ್ಲಿ ಹೋಗಿದ್ದಾಳೆ ಅಂತ ನಿನಗೆ ಫೋನ್ ಮಾಡಿ ಹೇಳಲಿಲ್ವಾ? ಅಕ್ಕ ಹೇಳಕ್ಕ. ಅದು ಪುಟ್ಟಿಗೆ ಹುಷಾರಿರ್ಲಿಲ್ಲ, ಅವಳ ಕ್ಲಿನಿಕ್ ಕರ್ಕೊಂಡು ಹೋಗಕ್ಕೆ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಅನಗ ಕರ್ಕೊಂಡು ಹೋಗಿದ್ದಾಳೆ. ಸುಂದ್ರಿ, ಫ್ರಿಜ್ಜಲ್ಲಿ ಹಾಲಿದೆ, ಬಿಸಿ ಮಾಡ್ಕೊಂಡು ಹೋಗಿ ಮಕ್ಳಿಗೆ ಕೊಟ್ಬಿಡ್ತೀಯಾ? ಅಯ್ಯೋ,